ಪಂಚರತ್ನ ಕಹಳೆ ಈಗಾಗಲೇ ಸಿಕ್ಕಾಬಟ್ಟೆ ಸದ್ದು ಮಾಡ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ 82ನೇ ದಿನದ ಪಂಚರತ್ನ ಯಾತ್ರೆ ಈಗ ತನ್ನದೇ ಆದಂತಹ ಮೆರುಗನ್ನು ಪಡೆದುಕೊಂಡಿದೆ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಪಂಚರತ್ನ ಯಾತ್ರೆ ಇವತ್ತು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ಇತ್ತೀಚೆಗಷ್ಟೇ ಜೆ ಡಿ ಎಸ್ಗೆ ಗುಡ್ ಬೈ ಹೇಳಿದ್ದಾರೆ ಶಾಸಕ ಕೆ ಎಂ ಶಿವಲಿಂಗೇಗೌಡ. ಶಿವಲಿಂಗೇಗೌಡರಿಗೆ ಟಕ್ಕರ್ ಕೊಡೋಕೆ ದಳಪತಿಗಳು ಪ್ಲಾನ್ ಮಾಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿಗೆ 2 ಲಕ್ಷ ಮೌಲ್ಯದ ಜೋಡೆತ್ತು ನೀಡಲು ಅನ್ನದಾತರು ಸಜ್ಜಾಗಿದ್ದಾರೆ. ಪಂಚರತ್ನ ಯಾತ್ರೆ ಸಾಗುವ ಕಡೆ ಎಲ್ಲ ಜೋಡೆತ್ತುಗಳ ಮೆರವಣಿಗೆ ನಡೆಯತಾ ಇದೆ. ಬಳಿಕ ಬಿಡದಿ ತೋಟಕ್ಕೆ ಎತ್ತುಗಳನ್ನು ಸ್ಥಳಾಂತರ ಮಾಡಲಿದ್ದಾರೆ ರೈತರು.